ತೃತೀಯ ಸೆಮಿಸ್ಟರ್ ಬಿಎ ಬಿಕಾಂ ಬಿಬಿಎಂ ವಿದ್ಯಾರ್ಥಿಗಳಿಗಾಗಿ ಇದೀಗ ನಾನು ಕರ್ಣಭಾರಂನ ಪಠ್ಯದಲ್ಲಿ ಬರ್ತಕ್ಕಂಥ ಭಾಸನ 13 ನಾಟಕಗಳ ವಿಚಾರವನ್ನು ಇದೀಗ ಹೇಳಲಿದ್ದೇನೆ. ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಬೇಕು. ಭಾಸವಿರಚಿತ ರೂಪಕಾಣಿ ಆಕರ ಗ್ರಂಥಾಃ ಚ ಅಭಿಷೇಕ ನಾಟಕಂ ಪ್ರತಿಮಾ ನಾಟಕಂ ರಾಮಾಯಣ ಕಥಾಧಾರಿತಂ ಮಧ್ಯಮ ವ್ಯಾಯೋಗಃ ದೂತವಾಕ್ಯಂ ದೂತಘಟೋತ್ಕಜಂ ಕರ್ಣಭಾರಂ ಊರುಭಂಗಂ ಪಂಚರಾತ್ರಂ ಮಹಾಭಾರತ ಆಧಾರಿತಂ ಬಾಲಚರಿತಂ ಭಾಗವತ ಆಧಾರಿತಂ ಪ್ರತಿಜ್ಞಾಯೋಗಂಧರಾಯಣಂ ಸ್ವಪ್ನವಾಸವದತ್ತಂ ಬೃಹತ್ಕಥಾಧಾರಿತಂ ಅವಿಮಾರಕಂ ಚಾರುದತ್ತಂ ಕವಿಕಲ್ಪಿತೆ ಅಥವಾ ಸ್ವತಂತ್ರ ಕೃತಿ. ಇವುಗಳ ಜೊತೆಗೆ ಜೀವರಾಮ ಕಾಳಿದಾಸ ಶಾಸ್ತ್ರಿ ಎಂಬುವರು 1941 ಭಾಸವಿರಚಿತವೆಂದು ರಾಮಾಯಣ ಆಧಾರಿತ ಯಜ್ಞಫಲಂ ಎಂಬ ನಾಟಕವನ್ನು ಸಂಶೋಧನೆ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಈ ಕೃತಿಯೂ ಸಹ ಭಾಸನ ಸಾಮ್ಯಾಂಶಗಳ ವಿಚಾರದಲ್ಲಿ ಹೆಚ್ಚು ಹೋಲಿಕೆ ಇರುವುದರಿಂದ ಕೆಲವು ವಿಮರ್ಶಕರು 14 ನಾಟಕಗಳ ಕರ್ತೃ ಭಾಸ ಎನ್ನುತ್ತಾರೆ. ಹೀಗೆ ಭಾಸವಿರಚಿತವೆಂದು ಒಟ್ಟು 14 ರೂಪಕಗಳು ಕಂಡುಬರುತ್ತದೆ. ಈಗ ಭಾಸನ ಕಾಲದ ವಿಚಾರವನ್ನು ಕುರಿತು ಚರ್ಚೆ ಮಾಡೋಣ. ಭಾಸನು ದಕ್ಷಿಣ ದೇಶದವನು ಎಂದು ಸಾಮಾನ್ಯವಾಗಿ ಒಪ್ಪಿದರೂ ಕೂಡ ನಿರ್ದಿಷ್ಟವಾಗಿ ಇಂತಹ ಪ್ರದೇಶದವನೆಂಬುದನ್ನು ಇಂದಿಗೂ ನಿರ್ಧರಿಸಲಾಗಿಲ್ಲ. ಆತನ ಕಾಲದ ವಿಷಯವಾಗಿಯೂ ವಿದ್ವಾಂಸರಲ್ಲಿ ಅನೇಕ ಅಭಿಪ್ರಾಯ ಭೇದಗಳಿವೆ. ಕಾಳಿದಾಸನು ತನ್ನ ಮಾಲವಿಕಾಗ್ನಿಮಿತ್ರಂ ನಾಟಕದಲ್ಲಿ ಭಾಸನ ಹೆಸರನ್ನು ಉಲ್ಲೇಖಿಸಿದ್ದಾನೆ. ಪ್ರತಿತ ಯಶಸಾಂ ಭಾಸ ಸೌಮಿಲ್ಲ ಕವಿಪುತ್ರಾದೀನಾಂ ಪ್ರಬಂಧಾನ್ ಅತಿಕ್ರಮ್ಯ ವರ್ತಮಾನ ಕವೇ ಕಾಳಿದಾಸಸ್ಯ ಕ್ರಿಯಾಯಾಂ ಕಥಂ ಪರಿಷದೋ ಅಸ್ಯ ಬಹುಮಾನ. ಆದ್ದರಿಂದ ಭಾಸನು ಕಾಳಿದಾಸನಿಗಿಂತ ಪ್ರಾಚೀನನೆಂಬುದರಲ್ಲಿ ಸಂದೇಹವಿಲ್ಲ. ಹಾಗೆಯೇ ಬಾಣಭಟ್ಟನು ತನ್ನ ಹರ್ಷಚರಿತಂ ಎಂಬ ಗದ್ಯಕೃತಿಯಲ್ಲಿ ಭಾಸನ ಉಲ್ಲೇಖವನ್ನು ಮಾಡಿದ್ದಾನೆ. ಸೂತ್ರಧಾರ ಕೃತಾರಂಭೈ ನಾಟಕೈ ಬಹುಭೂಮಿಕೈ ಸ ಪತಾಕೈ ಯಶೋಲೇಬೆ ಭಾಸೋ ದೇವಕುಲೈರಿವ. ಹಾಗಾಗಿ ಭಾಸ ಮಹಾಕವಿಯು ಬಾಣಭಟ್ಟನಿಗಿಂತಲೂ ಪ್ರಾಚೀನ ಎಂದು ಹೇಳಬಹುದು. ಬಾಣನ ಸಮಯ ಕ್ರಿಸ್ತಶಕ 7ನೇ ಶತಮಾನ. ಕಾಳಿದಾಸನ ಕಾಲವು ಇಂದಿಗೂ ನಿಶ್ಚಿತವಾಗಿ ತಿಳಿದಿಲ್ಲ. ಕೆಲವರು ಕ್ರಿಸ್ತಪೂರ್ವ 1ನೇ ಶತಮಾನವೆಂದು ಅಭಿಪ್ರಾಯ ಪಡುತ್ತಾರೆ. ಆದ್ದರಿಂದ ಭಾಸನು ಕ್ರಿಸ್ತಶಕ 5ನೇ ಶತಮಾನಕ್ಕಿಂತ ಪ್ರಾಚೀನನೆಂದು ಹೇಳಲು ಸಾಧ್ಯ. ಗಣಪತಿ ಶಾಸ್ತ್ರಿಗಳ ಅಭಿಪ್ರಾಯದಲ್ಲಿ ಭಾಸನ ಸಮಯ ಕ್ರಿಸ್ತಪೂರ್ವ 5ನೇ ಶತಮಾನ. ಭಾಸನು ಬರೆದಿರುವ ನಾಟಕಗಳು ಇವಿಷ್ಟೆಯೋ ಇನ್ನೂ ಇವೆಯೋ ಎಂಬುದು ಗೊತ್ತಿಲ್ಲ. ಆದರೂ ಇದು ಸಂಸ್ಕೃತ ನಾಟಕ ಚರಿತ್ರೆಯಲ್ಲಿ ವಿಶೇಷತೆಯಿಂದ ಕೂಡಿದ ಸಂಗತಿಯೇ ಆಗಿದೆ. ಏಕೆಂದರೆ ಮತ್ತಾವ ಕವಿಯು ಇಷ್ಟು ನಾಟಕಗಳನ್ನು ಬರೆದಂತೆ ತಿಳಿದು ಬಂದಿಲ್ಲ. ಇವುಗಳ ರೂಪಕ ಜಾತಿಯಲ್ಲಿಯೂ ಕಥೆಯಲ್ಲಿಯೂ ವೈವಿಧ್ಯತೆ ಕಂಡುಬರುತ್ತದೆ. ಕವಿಕಲ್ಪಿತವಲ್ಲದ ಕಥೆಗಳಿದ್ದರೂ ಕೂಡ ಅವುಗಳಲ್ಲಿ ಮಾಡಲಾದ ಕೆಲವು ಮಾರ್ಪಾಟುಗಳೇ ಕಥೆಯ ಬಣ್ಣವನ್ನು ಬದಲಾಯಿಸುತ್ತವೆ. ವ್ಯಕ್ತಿಗಳು ಬದಲಾಯಿಸಿ ಹೋಗುತ್ತಾರೆ. ನೀರಸವಾಗಿದ್ದು ರಸವತ್ತಾಗುತ್ತದೆ, ವಿಸ್ತಾರವಾಗಿದ್ದು ಸಂಗ್ರಹವು ಸಾರವತ್ತಾದುದೂ ಆಗುತ್ತದೆ. ಭಾಸನು ತನ್ನ ನಾಟಕಗಳಿಗೆ ಕೊಡುವ ಉಚಿತವಾದ ಹೆಸರುಗಳು ಮತ್ತೊಂದು ವಿಶೇಷತೆ. ರಂಗದ ಮೇಲೆ ಅಭಿನಯಕ್ಕೆ ಯೋಗ್ಯವಾದ ರಚನಾ ಕೌಶಲ್ಯ ಕಂಡುಬರುತ್ತದೆ. ಭಾಸನ ರೂಪಕಗಳಲ್ಲಿ ದೃಶ್ಯ ರಮಣೀಯತೆಯ ಜೊತೆಗೆ ಕಾವ್ಯ ಸಂಪತ್ತು ಬಹಳವಾಗಿ ಇದೆ ಎಂಬುದರಲ್ಲಿ ಸಂದೇಹವಿಲ್ಲ. ಈ ನಾಟಕಗಳ ಸಂಭಾಷಣೆ ಶೈಲಿಗಳು ಕಥೆಯ ಸರಳತೆಗೆ ಅನುರೂಪವಾಗಿವೆ. ಭಾಷೆಯು ಸರಳವಾಗಿಯೋ ಮಧುರವಾಗಿಯೋ ಇದೆ. ಈ ಎಲ್ಲ ಅಂಶಗಳಿಂದ ಭಾಸನ ಕೃತಿಗಳು ಶ್ರೇಷ್ಠ ಕೃತಿಗಳು. ಕೆಲವು ಚಿಕ್ಕ ಏಕಾಂಕ ನಾಟಕಗಳಿದ್ದರೂ ಅವು ಸಣ್ಣದಾಗಿದ್ದರೂ ಶ್ರೇಷ್ಠ ರತ್ನಗಳಾಗಿವೆ. ರಸಯುಕ್ತವಾದ ಈ ನಾಟಕಗಳು ಪ್ರಸಿದ್ಧವಾಗಿರುವುದರಲ್ಲಿ ಸಂದೇಹವಿಲ್ಲ. ಕಾಳಿದಾಸನು ಈ ಗ್ರಂಥಗಳ ಕರ್ತೃವನ್ನು ಹೊಗಳಿರುವುದು ಉಪಚಾರವಲ್ಲ. ರಾಜಶೇಖರಾದಿಗಳು ಗೌರವಿಸಿರುವುದು ಅತಿಶಯೋಕ್ತಿಯಲ್ಲ. ರಾಜಶೇಖರನನ್ನು ಭಾಸನನ್ನು ಭಾಸೋ ಹಾಸಃ ಎಂದು ಹೊಗಳಿದ್ದಾನೆ. ಭಾಸ ಮಹಾಕವಿಯ ಕವಿತೆ ಎಂಬ ಸ್ತ್ರೀಯ ಮುಗುಳ್ನಗು ಎಂದು ಹೇಳಿರುವುದು ಆತನ ಶ್ರೇಷ್ಠತೆಯನ್ನು ತಿಳಿಸುತ್ತದೆ. ವಾಕ್ಪತಿರಾಜನೆಂಬ ಕವಿಯು ತನ್ನ ಗೌಡವಹೋ ಎಂಬ ಪ್ರಾಕೃತ ಗ್ರಂಥದಲ್ಲಿ ಭಾಸನನ್ನು ಜ್ವಲನ ಮಿತ್ರಂ ಎಂಬುದಾಗಿ ಪ್ರಶಂಸಿಸಿದ್ದಾನೆ.
ವಾಸನು ನಿಜವಾಗಿಯೂ ಸರಸ್ವತಿಯ ಹಾಸ. ಸೊ ಇದೀಗ ವಾಸನವನ್ನು ಭಾಸನನ್ನು ಕುರಿತು ಸಾಕಷ್ಟು ವಿಚಾರಧಾರೆಗಳನ್ನು ನಾನು ಇದೀಗ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ವಿದ್ಯಾರ್ಥಿಗಳು ಗಮನ ಇಟ್ಟು ಇದನ್ನು ಪಟ್ಟಿ ಮಾಡಿಕೊಂಡು ಎಲ್ಲ ಓದಬೇಕು. ಇದು ಸುದೀರ್ಘ 10 ಅಂಕಗಳ ಪ್ರಶ್ನೆಗೆ ಬರುತ್ತೆ, ಶಾರ್ಟ್ ನೋಟ್ಸ್ ಲಘು ಟಿಪ್ಪಣಿಗೂ ಬರುತ್ತೆ. ವಿದ್ಯಾರ್ಥಿಗಳು ಇದನ್ನು ಗಮನಿಸಬೇಕು ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ವಂದನೆಗಳು.